ನೋಡ್ರಿ, ಅಹೋರಾತ್ರ ಊಟ ಮಾಡ್ತಿದ್ರಿ ಕುಡಿಕಾದ ಕಂಠ. ಈ ಒಂದು ಚಿನ್ನವರಿ ಮುಂದೆ ಬಂದೈತಿ. ಈ ಪ್ರಾಣ ಎಷ್ಟು ಚೆನ್ನಾಗೈತೆ ನೋಡ್ರಿ, ಎಷ್ಟು ಮುದ್ದಾಗೈತೆ. ಹಾಂ ನೋಡ್ರಿ, ಎಷ್ಟು ಚೆನ್ನಾಗೈತೆ ನೋಡ್ರಿ ಈ ಪ್ರಾಣಿ. ಮುಂಚರ್ತಾಗ ನಡಿ 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 ಚಿನ್ನ ಎಲ್ಲಿ ಎಲ್ಲಿ ಹೋಗ್ತಿನ ಚಿನ್ನ ಬಂಗಾರು ಇಲ್ಲ 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 ಹೋತಿ 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 ಯಾಕಮ್ಮ ಚಿನ್ನ ಇಲ್ಲ 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 ಹಾ ಇಷ್ಟು ಚೆನ್ನಾಗಿದೆ ನೋಡಿ ಪ್ರಾಣ. ಹೇ 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 ಚಿಟ ನೋಡಿದ್ರ ಅವ್ರ ಹತ್ರ ಇದಂದ್ರೆ ನಾನಂದ್ರೆ ಎಷ್ಟು ಇಷ್ಟ ಇದಕ್ಕ. ನನ್ನ ಹತ್ರ ಬರುತ್ತೆ ನೋಡಿ, ಎಲ್ಲ ಹೋಗೋದಲ್ಲ ಪ್ರಾಣಿ, ನನ್ನ ಹತ್ರ ಬರುತ್ತೆ ನೋಡಿ ನೋಡಿ. ಅಯ್ಯೋ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲಿ ಇಲ್ಲ 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 ಎಷ್ಟು ಮುದ್ದೆ ಆಯ್ತು ಅದು ನೋಡಿ. ಕುರಿ ಎಷ್ಟು ಕುರಿ ಕಾದ್ಕೊಂಡು ಊಟ ಮಾಡ್ತಿದ್ವಿ. ಇದು ಬಂತು ಮೇಲೆ ಕುಂದ್ರಕ್ಕೆ. ನೋಡಿ ಎಷ್ಟು ಚೆನ್ನಾಗಿತ್ತು. ಅಂದ್ರೆ ಚಾನ ಮುದ್ದೈತೆ. ಕೈಯಲ್ಲಿ ಅಂತ ಚಿನ್ನ ಕುಂದ್ರ ನೋಡಿ, ಕುಂದಿರ ಮರಿ ಇದು ಕುಂದಿರ ಮರಿ. ನೋಡಿದ್ದೀರಾ ಎಷ್ಟು ಚೆನ್ನಾಗಿದೆ ನೋಡಿ. ಇದ್ರ ಅಮ್ಮ ತಪ್ಪು ಹೋಗಿದ್ದಾಳೆ, ಇದ್ರ ಅಮ್ಮ ತಪ್ಪು ಹೋಗಿದ್ದಾಳೆ. ಅದಕ್ಕೆ ಇದನ್ನ ಕುರಿ ಹಾಲು ಕರೆದು ಹೋಯ್ದು ಕುಡಿತು, ಗರ್ಕೆ ತಿಂತು. ಸರಿ ಧನ್ಯವಾದಗಳು ಅವ್ರ ಹತ್ರ. ಯಾರೋ ನೀನು ಕತ್ತೆ, ಎಷ್ಟು ಚೆನ್ನಾಗಿದೆ ಅದು. ತನ್ನ ಸ್ವಂತ ತಾಯಿಯನ್ನು ಕೂಡ ಬಿಟ್ಟು ನಿನ್ನ ಹತ್ರ ಬರ್ತಾ ಇದೆ ಅಂದರೆ ನೀನು ಎಷ್ಟು ಪುಣ್ಯವಂತ. ಅದಕ್ಕೇನಾದರೂ ಆದರೆ ಕಾಲು ಮುರಿದು ಹಾಕ್ಬಿಡ್ತೀನಿ. ತುಂಬ ಪ್ರೀತಿಯಿಂದ ಸಾಕಬೇಕು, ಅದಕ್ಕೆ ಸಂಗಾತಿ ಜೊತೆ ಸೇರಿಸ್ಬೇಕು, ಅದು ಚೆನ್ನಾಗಿ ಬೆಳೆಯೋಂಗೆ ಮಾಡಬೇಕು, ಅದು ಸಂಸಾರ ಮಾಡಬೇಕು, ಅದಕ್ಕೆ ಅನ್ನ ಅಲ್ಲದೆ ಎಲ್ಲ ಸುಖಗಳು ಬೇಕು. ಅದಕ್ಕೇನಾದ್ರೂ ಕೊರತೆ ಮಾಡಿದೀಯಾ ಅಷ್ಟೇ ನಿನಗೆ ಹೇಳ್ತಾ ಇದ್ದೀನಿ. ಯಾರೋ ನೀನು, ಯಾವ ಊರ ಇದು? ನಿನ್ನ ಜೊತೆ ಒಂದೆರಡು ದಿನ ಕುರಿ ಕಾಯಬೇಕು ಅಂತ ಅನ್ಸತ್ತು ಅಹೋರಾತ್ರನಿಗೆ. ಬರ್ತೀನಿ ಯಾವಾಗಾದ್ರೂ, ದೇವರು ಕರ್ಕೊಂಬರ್ತಾರೆ. ನಂದು ಅನಂತಪುರ ಜಿಲ್ಲಾ ಆಂಧ್ರ. ನಂದು ಇಷ್ಟು ದಿವಸ ಗೋವಿಂದಪ್ಪ ಬೇಕರಲ್ಲಿ ಕೆಲಸ ಮಾಡ್ತಿದ್ದೆ ಹುಡುಗ ನಾನು. ಅದಕ್ಕಂತೂ ಇವಾಗ ಲಾಕ್ಡೌನ್ ಕಾರಣದಿಂದ ಇಲ್ಲಿ ಊರಲ್ಲಿ ಬಂದು ಕುರಿ ಕಾಯ್ತಿದ್ದೀನಿ. ಅದರಿಂದ ನೀನು ತುಂಬ ಫಾಲೋಯರ್ ಕಾಬಟ್ಟಿ ಅದು ಏನೋ ಮಾಡೋ ಫೋನ್ ಮಾಡಿದೆ, ಏನು ರಿಸೀಟ್ ಕೊಡ್ತಿಲ್ಲ. ಅದಕ್ಕೆ ವಾಟ್ಸಪ್ಪಲ್ಲಿ ಮಾತಾಡ್ತಾ ಇದ್ದೀನಿ. ಆ ಜೀವಿಗೆ ಏನು ತೊಂದರೆ ಇಲ್ದಂಗೆ ನೋಡ್ಕೊಂಡು ಗುರುಗಳೇ, ಇದು ಇಷ್ಟು ಮುಂದೆ ಒಂದು 3 ವರ್ಷದಿಂದ ಜಿಂಕೆ ಮರಿ ಸಿಕ್ಕಿತ್ತು, ಅದು ಸಾಕದೆ ಒಂದು ದೇವ್ರುಗಳಿಗೆ ಕೊಟ್ಟೆ. ಇದನ್ನ ಸಾಕಬೇಕಂತ ಮೋಜು ಆಸೆ ಐತೆ. ಆದರೂ ಕುರಿ ಹಾಲು ಗರಿಕೆ ಅದು ನೀರು ಕುಡಿಯೋಲ್ಲ, ಬಟ್ಟು ನೀರು ಕುಡಿಯೋ ಜೀವ ಆದರೆ ಏನಂತಾರ ಇಲ್ಲೋ ಪ್ರಾಣ ಆಗ್ತದೆ. ನೀರು ಕುಡಿಯೋದಲ್ಲ, ಇನ್ನೂ ದೊಡ್ಡದು ಮಾಡಿ ಒಂದು ಜೀವ ಮಾಡಿ ಅಡವಾಗಿ ಬಿಡ್ತೀನಿ. ತಾಯಿ ತಾಯಿ ಎಲ್ಲೋ ಒಂದು ಜೀವ ತಾಯಿ ಸೇರೇ ಸೇರುತ್ತದು. ಅಪ್ಪ ಎಲ್ಲಂಗೆ ನೋಡ್ಕೊಂಡು ದೊಡ್ಡದಾಗತ್ತಕ್ಕಂದು. ಆಯಿತು, ತುಂಬ ಸಂತೋಷ. ತೆಲುಗು ಹುಡುಗ ಆದರೂ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತೀಯ, ಒಳ್ಳೆಯದಾಗಲಿ. ನೀವೆಲ್ಲ ಇನ್ನೂ ಪುಣ್ಯ ಮಾಡಿದಿರಿ, ಕಾಡು ಪ್ರಾಣಿಗಳು ಇರೋವಂತಹ ಜಾಗದಲ್ಲಿ ಹುಟ್ಟಿ ಬೆಳೆದಿದ್ರಿ, ತುಂಬ ಅದೃಷ್ಟವಂತ ಕಣ ನೀನು ಕತ್ತೆ. ನಿನಗೆ ಆ ಜ್ಞಾನ ಹೆಂಗೋ ಬಂತು, ಇದು ತುಂಬ ದಿವ್ಯ ಜ್ಞಾನ. ಇದು ಮೊಲ ನೀರು ಕುಡಿಯುವುದಿಲ್ಲ ಗೆಳೆಯರೇ, ಮೊಲ ನೀರು ಕುಡಿಯುವುದಿಲ್ಲ. ಯಾಕೆ ಗೊತ್ತಾ, ಅದು ತನ್ನ ಮೈ ಮೇಲಿರೋ ಬೆವರನ್ನೇ ನೀರಾಗಿ ಬಳಸ್ಕೊಳ್ಳುತ್ತೆ. ಯಾಕಂದರೆ ಎಷ್ಟೋ ಸಮಯ ಈ ವೈರಿ ಪ್ರಾಣಿಗಳು, ತಮ್ಮನ್ನು ತಿನ್ನುವ ಪ್ರಾಣಿಗಳು ದಿನಗಟ್ಟಲೆ ಇವುಗಳನ್ನು ಬಿಲ್ದಿಂದ ಆಚೆ ಬರೆದ ಹಾಗೆ ಹೊಂಚಿ ಹಾಕುತ್ತೆ. ಆವಾಗ ತನ್ನ ಮೈಯಲ್ಲಿರೋ ನೀರನ್ನೇ ಹೀರ್ಕೊಳ್ಳುತ್ತೆ. ಹೀಗೆ ಪಕ್ಷಿಗಳು ಅಷ್ಟೇ, ಅದಕ್ಕೆ ಕೇಚರಿ ಮುದ್ರ ಅಂತಾರೆ. ಕೇಚರಿ ಮುದ್ರ ಅಂದರೆ ನಮ್ಮ ಒಳಗಿರೋ ನೀರನ್ನೇ ರೀಸೈಕಲ್ ಮಾಡ್ಕೊಳ್ಳೋದು. ಈ ಮೊಲಕ್ಕೆ ಆ ಗುಣ ಇದೆ, ಅದಕ್ಕೆ ಅದು ನೀರು ಕುಡಿಯೋದಿಲ್ಲ. ತುಂಬ ಚೆನ್ನಾಗಿದೆ. ಇದನ್ನೇ ಇನ್ನೂ ಒಂದು ವಿಚಾರ ತಿಳ್ಕೊ, ನಿನ್ನ ಜಿಂಕೆ ಸಿಕ್ತು ದೇವಸ್ಥಾನಕ್ಕೆ ಕೊಟ್ಟೆ ಅಂತ ಹೇಳಿದೆ. ಕಟ್ಟಾಕ್ತಾರೆ ಅದನ್ನು. ಜಿಂಕೆ ಕಟ್ಟಾಕಿದ್ರೆ ಜಾಸ್ತಿ ದಿನ ಬದುಕಲ್ಲ, ಫ್ರೀಯಾಗಿ ಬಿಡಬೇಕು. ಮತ್ತು ಜಿಂಕೆ ಜಿಂಕೆಗಳೊಡನೆ ಬಿಡಬೇಕು. ಪ್ರಾಣಿಗಳು ಬರೀ ಆಹಾರಕ್ಕೋಸ್ಕರ ಬದುಕೋದಿಲ್ಲ,
ವಂಶಾಭಿವೃದ್ಧಿಗೂ ಬದುಕತ್ತೆ, ಹಾಗಾಗಿ ಸಂಗಾತಿಗಳು ಬೇಕಾಗುತ್ತೆ ಅದಕ್ಕೆ. ಮತ್ತು ಅದು ನಿದ್ದೆಗೋಸ್ಕರ ಬದುಕತ್ತೆ, ನಿದ್ದೆ ಇಲ್ದಂಗೆ ಮಾಡಬಾರ್ದು, ಜಾಸ್ತಿ ಮುಟ್ಟಿ ಮುಟ್ಟಿ ಹಿಂಸೆ ಮಾಡಬಾರ್ದು. ಮತ್ತು ಅದು ಆಹಾರ, ನಿದ್ದೆ ಮತ್ತು ವಂಶಾಭಿವೃದ್ಧಿ ಮತ್ತು ಭಯ ಇಲ್ಲದಂಗೆ ಇರಬೇಕು ಅದಕ್ಕೆ. ಭಯದ ವಾತಾವರಣದಲ್ಲೂ ಇರುತ್ತೆ ಅದು, ಅಂದರೆ ನಿರ್ಭಯವನ್ನು ಕ್ರಿಯೇಟ್ ಮಾಡಿಕೊಳ್ಳುತ್ತೆ. ಆದರೆ ಭಯ ಬೀಳಿಸಬಾರ್ದು ಪ್ರಾಣಿಗಳಿಗೆ. ಈ ನಾಲ್ಕನ್ನು ನೀವು ಕಲ್ತ್ಕೊಂಡ್ಬಿಟ್ರೆ ಪ್ರಾಣಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಧನ್ಯವಾದ ಅಹೋರಾತ್ರ. ಇನ್ನೊಂದು ಫೋಟೋ ಕಳಿಸಾಕುತ್ತೆ. ದೇವಸ್ಥಾನಕ್ಕೆ ದೊಡ್ಡ ದೊಡ್ಡ ಸಿಟಿ ಕೊಟ್ಟಿಲ್ಲ, ಹಳ್ಳಿಯಲ್ಲಿ ಐತೆ, ಅದು ಫ್ರೀ ಆಗೈತೆ. ಗುಡಿಯಲ್ಲಿ ನೀರು ಬಿಡ್ತಾರೆ, ಗಿಡಲಲ್ಲಿ ಗಿಳಿಗಳ ಮಳಕಂತೆ ಗರಿಕೆ ತಿನ್ನುತ್ತೆ. ಆವಾಗವಾಗ ಒಳ್ಳೆಲ್ಲ ಊಟ ಇಕ್ತೀವಿ, ಅದಕ್ಕೆ ಚೆನ್ನಾಗಿ ಫ್ರೀಯಾಗಿ 8 ಗಂಟೆ ಮಲ್ಕೊಂತ. ಜಿಂಕೆ ನಾವು ನೋಡ್ಬರ್ತೀವಿ, ವಾರಕ್ಕೆ ಒಂದ್ಸತಿ 15 ದಿನಕ್ಕೆ ಒಂದ್ಸತಿ ನೋಡ್ಬರ್ತೀವಿ ಆ್ಯಕ್ಚುಲಿಗೆ. ಮತ್ತೆ ಇನ್ಮೇಲೆ ಹಂಗೆ ಕಾಡು ಪ್ರಾಣಿಗಳನ್ನ ಮುಟ್ಟೋಂಗಿಲ್ಲ, ನೀವು ಕಾಡಲ್ಲೇ ಬಿಡಬೇಕು. ಕಾಡು ಪ್ರಾಣಿಗಳನ್ನ ತಗೊಂಡೋಗೋದು, ಅಲ್ಲಿ ಇಲ್ಲಿ ಕೊಡೋದು ಇವೆಲ್ಲ ಮಾಡಬೇಡಿ. ಕಾಡು ಪ್ರಾಣಿಗಳಿಗೆ ಕಾಡೇ ಶೋಭೆ, ಕಾಡು ತಾಯಿ ನೋಡ್ಕೊಂಡಂಗೆ ಬೇರೆ ಯಾರು ನೋಡ್ಕೊಳಕ್ಕಾಗಲ್ಲ. ಏನೋ ಸಿಕ್ಕಿದಾಗ ಅದಕ್ಕೆ ಸ್ವಲ್ಪ ಸ್ವಲ್ಪ ಆಹಾರ ಕೊಟ್ಟು ಪ್ರೀತಿ ಮಾಡಿ ದಿನ ಹೋಗಿ ವಿಚಾರಿಸ್ಕೊಳ್ಳಿ. ಕಾಡು ಪ್ರಾಣಿಗಳನ್ನ ನಾಡಿಗೆ ತಂದು ಚಿತ್ರಹಿಂಸೆ ಕೊಡಬೇಡಿ. ಎಲ್ಲರೂ ಗಮನದಲ್ಲಿಟ್ಟು ಕಾಡು ಪ್ರಾಣಿಗಳನ್ನ ಮುಟ್ಟುವುದು ನಿಷಿದ್ಧ, ಕಾನೂನು ಬಾಹಿರ. 1972 ಆ್ಯಕ್ಟ್ ಪ್ರಕಾರ ಅದೊಂದು ಕಾನೂನು ಬಾಹಿರ ಕೂಡ. ಕಾಡು ಪ್ರಾಣಿಗಳು ಚೆನ್ನಾಗಿದ್ರೇ ನಾಡು ಚೆನ್ನಾಗಿರೋದು. ಕಾಡು ಪ್ರಾಣಿಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನಾಡು ತುಂಬ ಹಿಡಿತ ಕಳ್ಕೊಳ್ಳುತ್ತೆ. 1920 ಬ್ರಿಟಿಷ್ ಬಂದಾಗಲಿಂದ ನಮ್ಮ 1972ವರೆಗೂ ಕಾಡು ಪ್ರಾಣಿಗಳ ಮಾರಣ ಹೋಮ ನಡೆದಿದೆ. ಈ ಮನಸ್ಸೋ ಇಚ್ಛ ಬೇಟೆಗಳಾಡಿಕೊಂಡು ಚಿತ್ರಹಿಂಸೆ ಮಾಡಿದ್ದಾರೆ, ಯಾರೂ ಗಮನಿಸದೆ. ಅದರ ಪರಿಣಾಮ ಕೊಲ್ರಾ ಬಂತು ನಮ್ಮ ದೇಶಕ್ಕೆ. ಕೊಲ್ರಾ ಬಂದು ಸುಮಾರು 50 ವರ್ಷ ಮಾರಣ ಹೋಮ ಮಾಡಿತು. ಈ 1972 ಆ್ಯಕ್ಟ್ ಆದಮೇಲೆ ಸ್ವಲ್ಪ ನಾವು ಸುಖವಾಗಿ ಬದುಕಿದ್ವಿ. ಆವಾಗ 50 ವರ್ಷ ಮಾರಣ ಹೋಮ ನೋಡಿದ ಮೇಲೆ ತಡ್ಕೊಳಕ್ಕೆ ಹೆಂಗಿರ್ಬೋದು ಹೇಳಿ. ಇವಾಗ ಕೊರೋನಾ 2 ವರ್ಷಕ್ಕೆ ತಿಕ್ಕಲು ತಿರುಗೋಗ್ಬಿಟ್ಟಿದ್ದೀವಿ ನಾವು. ಆವಾಗ 50 ವರ್ಷ ಹೆಂಗೆ, ಇದಕ್ಕಿಂತ ಮಾರಣಾಂತಿಕ ರೋಗ. ಅದರಲ್ಲಿ ಡೆತ್ ಪರ್ಸೆಂಟೇಜ್ 30%, ಇದರಲ್ಲಿ ಬರೀ 1.5%. ಹೀಗಿರೋವಾಗ ಕಾಡು ಪ್ರಾಣಿಗಳನ್ನ ಕಾಡನ್ನು ರಕ್ಷಿಸ್ಕೊಂಡು ಬರದೇ ಇದ್ರೆ ಇಂಥ ಮಾರಣ ಹೋಮಗಳು ಜಾಸ್ತಿ ನಡೆಯುತ್ತೆ. ಧನ್ಯವಾದ ಅಹೋರಾತ್ರ. ಗುರುಗಳೇ, ನೀವು ಹೇಳ್ದಂಗೆ ಬಿಟ್ಟು ಬರ್ತೀವಿ, ಇಂದ ತಪ್ಪಾಯ್ತು, ಏನೋ ಗೊತ್ತಿಲ್ಲದೆ ಮಾಡಿದ್ವಿ. ಈಗ ಹೇಳಿದ್ರಲ್ಲ, ನಿಮ್ಮಿಂದ ನಮ್ಗೆ ಒಳ್ಳೆಯದಾಗಲಿ, ಕಾಡು ಪ್ರಾಂತ ಬಿಟ್ಟೇ ಬರ್ತೀನಿ ನಾನು. ಇದು ಸ್ವಲ್ಪ ದೊಡ್ಡದು ಮಾಡಿ ಬಿಡ್ತೀನಿ, ಅಂದವರು ಬಿಡಲ್ಲ. ಯಾಕಂದರೆ ಗ್ರದ್ದ ಈ ಬೆಕ್ಕು ನಾಯಿ ತಿಂತಿರ್ತವೆ, ಅದಕ್ಕೆ ನನಗೆ ಭಯ. ಆ ಥರ ಬಿಡೋದ ಪಾಪ ಅಂತ ನನಗೆ ಅನ್ನಿಸ್ತೆ. ಸ್ವಲ್ಪ ದೊಡ್ಡದಾದರೆ ಅದು ಕೈ ಸಿಗದ ಹೋಗುತ್ತೆ. ಆಯಿತು, ಅದನ್ನು ಮನೆ ಹತ್ರ ಬಂಧಿಸದೆ ಬೆಳೆಸು, ಅದೇ ಓಡೋದು ಕಲ್ತ್ಕೊಳತ್ತೆ. ನೀನು ಒಂದೇ ಸಲ ಗೂಡಲ್ಲಿ ಇಟ್ಬಿಟ್ಟು ಒಂದೇ ಸಲ ಬಿಟ್ಟರೆ ಅದು ಗಾಬರಿ ಆಗುತ್ತೆ. ಹೊರಗಡೆನೆ ಬೆಳೆಸು, ನಾಯಿನರಿಗಳಿಗೆ ಸಿಗದ ಹಾಗೆ ನೋಡು. ಧನ್ಯವಾದ ಅಹೋರಾತ್ರ.